ಅಣ್ಣ ನಿಮ್ಮ ಹೆಸರು ಕುಮಾರ್ ಅಂತ ಅಣ್ಣ ಯಾವ ಊರಣ್ಣ ಇದು ಸೀಗೇಳ್ಳಿ ಒಂದು ಸ್ವಲ್ಪ ಅಡ್ರೆಸ್ ಹೇಳಿ ಬೆಂಗಳೂರು ಉತ್ತರ ತಾಲೂಕು ಹಾಂ ಯಶಂಪುರ ಹೋಬಳಿ ಹಾಂ ಸೀಗೇಳ್ಳಿ ಎಲ್ಲಿಂದ ತಂದ ಅಣ್ಣ ಇವ ಎತ್ಕೊಳ್ಳು ಅಲ್ಲಿ ಬೇಕೋ ಅಲ್ಲಿ ಹತ್ರ ತಂದಿದ್ದೀನಿ ಕಟ್ಟ ಬೇಕು ಒಂದು ಜಾತ್ರೆಯಲ್ಲಿ ತಂದವಾ ಮನೆ ಹತ್ರ ತಂದ ಹಾಂ ಎಷ್ಟಾಗಿದೆ ಅಣ್ಣ ನಮ್ಗೆ ಒಂದು 5 ಆಗಿದೆ ಇನ್ನಾದ ಹಾಲಲ್ಲಿ ನಾವು ಇನ್ನ ಹಾಲಲ್ಲಿ ತರಬೇಕು ಹಾಂ ಏನು ಜಾತ್ರೆಗೆ ಏನು ಹೋಗಲ್ಲ ನೀವು ಜಾತ್ರೆ ಸಿದ್ಧಗಂಗೆ ಹೋಗೋಣ ಅಂತ ಇದ್ದೀವಿ ಸರ್ ಹಾಂ ಸಿದ್ಧಗಂಗೆ ಜಾತ್ರೆಗೆ ಏನು ಸಾಕ್ತಾ ಇದ್ದೀರಾ ಹಂಗಾರೆ ಕೆಲಸ ಎಲ್ಲ ಕಲಿಸಿದೀರಾ ಹಾಂ ಕೆಲಸ ಗಾಡಿ ಗಿಡಿ ಎಲ್ಲ ಓಡಿದಿರ್ತೀವಿ ಹಾಂ ಹಂಗಾರೆ ಕೂಟ ತಂದಿರಿ ಅಲ್ಲಿಂದನೇ ನೀವು ಕೂಟ ಅಲ್ಲಿಂದನೇ ಹಾಕಮಂದು ಹಾಂ ಉಳ್ಮೆ ಗಿಳ್ಮೆ ಗಾಡಿ ಎಲ್ಲ ಓಡಿತವೆ ಹಂಗಾರೆ ಏನೇನ್ ತಿಂಡಿ ಕೊಡ್ತಾ ಇದ್ದೀರಾ ಅಣ್ಣ ನೀವು ಸರ್ ಸದ್ಯಕ್ಕೆ ರವೆ ಬೂಸ ಚಕ್ಕಿ ಬೂಸ ಹಾಂ ಕಡಲೆ ಬಟ್ಟು ಹ್ಮ್ ಮತ್ತೆ ಗೋಧಿವೆ ಹ್ಮ್ ಆ ಇದು ಕಡಲೆ ಬಟ್ಟು ಹ್ಮ್ ಅಷ್ಟು ಕೊಡ್ತಾ ಇದೀವಿ ಹಾಲು ಹ್ಮ್ ಸ್ವಲ್ಪ ಸ್ವಲ್ಪ ಕೊಡ್ತೀವಿ ಹಾಲು ಹ್ಮ್ ಅಂಗರ ಹಾಲಲ್ಲ ನಾವು ಅಷ್ಟೇ ಕಟ್ಟೋದು ನೀವು ಹಾಲಲ್ಲ ನಾವು ಅಷ್ಟೇ ಕಟ್ಟೋದು ಸರ್ ನಾವು ಹಾಂ ದೊಡ್ಡವೇನು ಕಟ್ಟಲ್ಲ ಮೊದಲು ದೊಡ್ಡ ಸ್ಕೂಲ್ ಕಟ್ತಾ ಇದ್ದೋ ಹಾಂ ಈಗ ಹಸುಗಳು ಕಟ್ಬಿಟ್ಟು ಓರಿ ಇಟ್ಕೊಂಡ್ಬತಾ ಇದೀವಿ ಹಾಂ ಈಗ ಯಾರು ಇಷ್ಟಪಟ್ಟು ಕೇಳ್ರು ಕೊಡ್ತೀರಾ ಅಣ್ಣ ಹಾ ಕೊಡ್ತೀವಿ ಸರ್ ಎಷ್ಟು ಹೇಳ್ತಾ ಇದ್ದೀರಾ ರೇಟ್ ಯಾಪರ ತಿರ್ಗ ಆ 1.5 ಹೇಳ್ತಾ ಇದೀವಿ ಹಾಂ ನಿಮ್ಮ ನಂಬರ್ ಹೇಳಿ 9980 5341 5341 97 97 ಒಟ್ಟನಲ್ಲಿ ಕೆಲಸ ಎಲ್ಲ ಚೆನ್ನಾಗಿ ಮಾಡ್ತವೆ ಕೆಲಸ ಎಲ್ಲ ಮಾಡಿದೆ ಸರ್ ಆರಾಮಾಗಿ ಮಾಡಿದೆ ಸರ್ ಹಾ ಒಟ್ಟನಲ್ಲಿ ಗೇಯರ್ ಅಂದ್ರೆ ಒಳ್ಳೆ ಕರುಗಳು ಹಾ ಹಂಗಾರೆ ಸುಮಾರು ಎಷ್ಟಲ್ಲಿ ಮಾರಿನ ಕಟ್ತಾ ಇರಾ ಅಣ್ಣ ನೀವು ನಮ್ಮ ಅಪ್ಪಾರ್ ಕಟ್ತಾ ಇದ್ರು ಸೆಂಟ್ರಾ ಬಿಟ್ಬಿಟ್ಟಿದ್ದ ಇತ್ತೀಚೆಗೆ ಒಂದು 2-3 ವರ್ಷದಿಂದ ಕಟ್ತಾ ಇದ್ದೀವಿ ಅಷ್ಟೇ ಹಾ ನಿಮಗೆ ಯಾಕಣ ಕಾಯಿಸು ಅಂತ ಸರ್ ಕಾಯಿಸು ಅಂದ್ರೆ ನಾವು ಉಡ್ರದ ರೈತರು ಹಳ್ಳಿ ಕಾರ್ತಳಿ ಸಾಕಬೇಕು ಖುಷಿಯಿಂದ ಸಾಕಬೇಕು ಕಣ್ಣಾಗಿ ನೋಡಿ ಸಂತೋಷ ಬೀಳಬೇಕು ಅಷ್ಟೇ ದುಡ್ಡಿದ್ರೆ ಯಾರು ನೋಡಲ್ಲ ನಮ್ಮ ಜೊತೆಗೆ ನಿಜ ದುಡ್ಡು ಮನೆ ಒಳಗೆ ಎಷ್ಟು ಐತೆ ಅಂತ ಯಾರು ಕೇಳಲ್ಲ ಏನು ಆತಿನ ಸಾಕ ಕೆಲಸ ಮಾಡಿ ಬಂದ್ರೆ ಒಂದು ಸ್ವಲ್ಪ ಹೊತ್ತು ಮಕ ನೋಡಿದ್ರೆ ಒಂದು ಖುಷಿ ಕೂತ್ಕೊಳ್ಳೋಕೆ ಅಷ್ಟೇ ಅಲ್ಲ ಸೀಮೆಸನು ಸಾಕಿ ಅದ್ರ ಜೊತೆಯಲ್ಲಿ ಕಟ್ಟು ಉಳಿಸ್ತಾ ಇದೀರಾ ಅಂದ್ರೆ ಮೆಚ್ಚಬೇಕು ನಿಜ ಇವು ಸಾಕಬೇಕಲ್ಲ ಅವ ತಿಂಡಿ ಹಾಕಿ ಇವು ಸಾಕೋದು ಅಲ್ಲ ಸೀಮೆಸ ಸಾಕಬೇಡ್ರಿ ಅಂತ ಯಾರು ಹೇಳಲ್ಲ ಅದ್ರ ಜೊತೆಯಲ್ಲಿ ಕಟ್ ಸಾಕ್ರಿ ಅಂತ ಹೇಳೋದು ಅಷ್ಟೇ ಸೀಮೆಸನು ಸಾಕಬೇಕು ಸೀಮೆಸನೇ ಅನ್ನ ಕೊಡೋ ನಿಜ ಕೊಡ್ತಾವ ಅದ್ರ ಜೊತೆಯಲ್ಲಿ ತಳಿನೂ ಉಳಿಸಬೇಕಪ್ಪ ಬರೇ ಕಾಸು ಕೊಡೋವೆ ನೋಡಿದ್ರೆ ಕಾಸು ನಿಜ ಕಳೆಯೋ ನೋಡೋರು ಯಾರು ನಿಮ್ಮ ಪ್ರಕಾರ ಹಳ್ಳಿ ಕರ್ತಳಿ ಅಂದ್ರೆ ಹೆಂಗಿರ್ಬೇಕಣ್ಣ ಹಳ್ಳಿ ಕರ್ತಳಿ ಅಂದ್ರೆ ಸ್ಪೀವರ್ ನಾಟಿನೇ ಇರಬೇಕು ಕ್ರಾಸ್ ಅಂದ್ರೆ ಒಂಥರ ಸೀಮೆ ಕ್ರಾಸ್ ನ ಇರ್ತವೆ ಅವು ನಮಗೆ ಸೆಟ್ ಆಗಲ್ಲ ಹಳ್ಳಿ ಕರ್ತಳಿ ಅಂದ್ರೆ ಮಾಮೂಲಿ ಸುಳಿಗಳು ಇವೆಲ್ಲ ಇರಬೇಕು ಅಂದ್ರೆ ಸ್ಪೀವರ್ ಹಳ್ಳಿ ಕರ್ತಳಿನೇ ಆಗಿರ್ಬೇಕು ನಮಗೆ ಈಗ ತರಬೇಕಾರಣ್ಣ ನೀವು ಏನೇನು ನೋಡ್ತಿರ್ತೀರಾ ಜಾತಿ ಗುಣ ಲಕ್ಷಣ ಜಾತಿ ಗುಣ ಅಂದ್ರೆ ಇಲ್ಲ ಐತಲ್ಲ ಸುಳಿ ಇದಿನ್ನ ಕೆಳಕಿರ್ಬಾರ್ದು ತಪ್ಪು ಇದು ಯಾವ ಸುಳಿ ಬರ್ತದೆ ಇದು ತಾಯಿ ಸುಳಿ ತಾಯಿ ಸುಳಿ ಬರ್ತದೆ ಇಲ್ಲಿಂದ ಬಂದ್ರೆ ಮುಕ್ಕನ್ ಸುಳಿ ಬಂದ್ಬಿಡುದು ಇದು ಮುಟ್ಟಲ್ಲ ಆಮೇಲೆ ಇಲ್ಲಿದ್ರೆ ಪಾತಾಳ ಸುಳಿ ಇದು ತಗೊಳಲ್ಲ ಆಮೇಲೆ ಇಲ್ಲಿ ಗೆಡ್ಡೆ ಕೊಂಬು ಸಣ್ಣ ಕೊಂಬು ಇರ್ಬೇಕು ಆಮೇಲೆ ಹಿಂದೆಗಡೆ ಮತ್ತೆ ಜಾಸ್ತಿ ಸುಳಿ ಇರ್ಬಾರ್ದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ದೂರ ಇದ್ರೆ ಇಲ್ಲಿರ್ಬೋದು ಇಲ್ಲಿಂದ ಕೆಳಕಿರ್ಬಾರ್ದು ಆಮೇಲೆ ಇಲ್ಲಿ ಕಾಲ ಹತ್ರ ಇರ್ಬಾರ್ದು ಸುಳಿಗಳೆಲ್ಲ ನೋಡಿ ನೋಡಿ ಕಣ್ಕಾಲಿಂದ ಕೆಳಕಿರ್ಬಾರ್ದು ಸುಳಿಗಳು ಮಾಮೂಲಿ ಇರೋದು ಮೂರೇ ಸುಳಿ ಒಂದು ಮತ್ತೆ ಎರಡು ಇನ್ನೊಂದು ಮೂರೇ ಸುಳಿ ಇರೋದು ಆಮೇಲೆ ಎಷ್ಟು ಇದೊಂದು ಸ್ವಲ್ಪ ಹಣೆ ಅಗಲ ಅನ್ಸ್ಲಿಲ್ವಾ ನನಗೆ ಕರಿಗೆ
ಹಣೆ ಆಗಲ್ಲ ಅನ್ಸಿಲ್ಲ ಪರವಾಗಿಲ್ಲ ಕೂಟ ಕೂಟ ಎರಡೇ ರೇಕು ಅವೆಲ್ಲ ಹಿಂಗಿಸ್ಬೇಕು ನೋಡ್ಬೇಕು ಅಂದ್ರೆ ನಾಟಿ ಹೂ ಅಂತ ಅಂದ್ರೆ ಹಂಗ ನೀವು ಜಾತ್ರೆಯಲ್ಲಿ ಪ್ರೈಸ್ ಗೀಸ್ ಮಾಡಿಲ್ಲ ಇಲ್ಲ ಸರ್ ಪ್ರೈಸ್ ಗೀಸ್ ಬಿಟ್ಟಿಲ್ಲ ಹಾಂ